ಇಂತಹ ಒಂದು ಘನಘೋರವಾದ ಕತ್ತಲಲ್ಲಿ ಈ ದಟ್ಟ ಕಾಡಿನ ನಡುವೆ ನಾವು ಈ ಪ್ರಕೃತಿಯ ಏನು ನೈಜವಾದ ಸೌಂದರ್ಯ ಇದೆ, ಅದೇ ಥರ ಕಿವಿಗೆ ಇಂಪನ್ನು ಕೊಡುವಂತಹ ಬಹಳ ಮಧುರವಾದಂತಹ ಸೊ ಆಫ್ಟರ್ 3 hours ಆಫ್ ಜರ್ನಿ ಮಂಗಳೂರಿಂದ ನಾವು ಆಗುಂಬೆ ಘಾಟ್ ಸೆಕ್ಷನ್ ಎಲ್ಲ ಆಗಿಬಿಟ್ಟು ಡೆಸ್ಟಿನೇಷನ್ ಕಾಳಿಂಗ ಮನೆಗೆ ಬಂದು ಮುಟ್ಟಿದ್ದೀವಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಕಾಳಿಂಗ ಮನೆ. ಕಂಪ್ಲೀಟಾಗಿ ಫಾರೆಸ್ಟ್ ಒಳಗಡೆ ಇರುವಂತಹ ಈ ಸೊಗಸಾದ ಒಂದು ಏನು ಸ್ನೇಕ್ ರೆಸ್ಕ್ಯೂ ಅಥವಾ ಸ್ನೇಕ್ ರೆಸ್ಕ್ಯೂ ಮಿಷನ್ ಏನು ಮಾಡ್ತಾರೆ ಅಂತಹ ಒಂದು ಬಹಳ ಸುಂದರವಾದ ಒಂದು ಚಿಕ್ಕದಾದ ಒಂದು ರೆಸಾರ್ಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಸ್ಟೇ ಆಪ್ಷನ್ ಕೂಡ ಇವರಿಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವೈಲ್ಡ್ ನೇಚರಲ್ಲಿ ಇಂಟ್ರೆಸ್ಟ್ ಇರೋರು, ಹಾಗೆ ಏನು ಪ್ರಾಣಿ ಪಕ್ಷಿಗಳ ಮೇಲೆ ಫೋಟೋಗ್ರಫಿ ಎಲ್ಲ ಮಾಡೋರು ಇಲ್ಲಿ 1 or 2 days ಸ್ಟೇ ಮಾಡಿಬಿಟ್ಟು ಇದೆಲ್ಲ ನೀವು ಇಲ್ಲಿ ಏನೇನಿದೆ ನೇಚರ್ ಇದೆ ಅದೆಲ್ಲ ಕಲಿಯೋಕ್ಕಾಗತ್ತೆ. ಈ ಚೆಕ್ಡ್ ಇನ್ ಅಟ್ 6:30 PM. ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಕಳಿಂಗ ಮನೆ. ಒಂದು ಬೇಸಿಕ್ ಆಗಿರೋ ಒಂದು ಸೆಟಪ್ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ತುಂಬ ಏನು ಲಕ್ಸುರಿ ಆರ್ ಎಲ್ಸ್ ತುಂಬ ನೀವೇನಾದರೂ ಫನ್ ಪಾರ್ಟಿ ಮಾಡಿ ಹೋಗ್ತಾರ ಏನಾದರೂ ಪ್ಲ್ಯಾನ್ ಇದ್ದಿದ್ದರೆ ಇಲ್ಲಿ ಆ ಥರ ಏನೂ ಇಲ್ಲ. ದಿಸ್ ಇಸ್ ಅ ಬೇಸಿಕ್ ಫೆಸಿಲಿಟಿ ಇಲ್ಲಿ ಏನು ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬಾ ಜನ ಇಂಟರ್ನ್ಶಿಪ್ ಮಾಡೋಕ್ಕಿರ್ಬೋದು, ಫಾರೆಸ್ಟ್ ಕನ್ಸರ್ವೇಷನ್ ಇದ್ರ ಬದಲು ಏನಾದರೂ ಒಂದು ಏನು ಡೀಟೇಲ್ ಆಗಿ ಸ್ಟಡಿ ಮಾಡೋಕ್ಕಿರ್ಬೋದು ಅಂಥವರೆಲ್ಲ ತುಂಬ ಜನ ಇಲ್ಲಿ ಬರ್ತಾರೆ. ಮತ್ತು ನಾವು ಇಲ್ಲಿ ಬಂದಿರಬೇಕಾದ್ರೆ ತುಂಬಾ ಜನ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ನಾವು ಇಲ್ಲಿ ನೋಡಿದ್ವಿ. ಫಾರೆಸ್ಟಲ್ಲಿ ಏನು ಬರ್ಡಿಂಗ್ ಇರ್ಬೋದು ಅಥವಾ ಯಾವ ಕ್ರೀಚರ್ಸು ಎನಿಮಲ್ಸ್ ಇಂಥದ್ದೆಲ್ಲ ಫೋಟೋಗ್ರಫಿ ಮಾಡೋರೆಲ್ಲ ತುಂಬ ಜನ ಇಲ್ಲಿ ಬಂದಿದ್ದರು. ಸೊ ಇವಾಗ ಟೈಮ್ 7:30 ಆಗ್ತಿದೆ ಆ್ಯಂಡ್ ಇಲ್ಲಿ ನಾವಿವಾಗ ಕಳಿಂಗ ಏನು ಮನೆ ಇದೆ ಇಲ್ಲಿ ನಾವು ಡಾಕ್ಯುಮೆಂಟ್ರಿ ನೋಡೋಕೆ ಕೂತಿದ್ದೀವಿ. ಸೊ ಏನು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಇದೆ ನೋಡಿಬಿಟ್ಟು ಅದ ನಂತರ ನಾವು ಏನು ವೈಲ್ಡ್ ವಾಕ್ ಇದೆ, ವೈಲ್ಡ್ ಲೈಫ್ ಏನು ವಾಕ್ ಇದೆ ಅದು ಅದ್ರ ನಂತರ ಊಟ ಮಾಡಿದ ನಂತರ ನಾವು ಹೋಗಿದ್ದೀವಿ. ಸೊ ಡಾಕ್ಯುಮೆಂಟ್ರಿ ಅರೌಂಡ್ 1 hour ಡಾಕ್ಯುಮೆಂಟ್ರಿಯಲ್ಲಿ ತೋರಿಸ್ತಾರೆ ಸ್ನೇಕ್ ರೆಸ್ಕ್ಯೂ ಅಥವಾ ಇಲ್ಲಿ ಏನೇನು ಇವರು ಮಾಡ್ತಾರೆ ಏನೇನು ಆ್ಯಕ್ಟಿವಿಟೀಸ್ ಇದ್ರದ್ದೆಲ್ಲ ವೀಡಿಯೋಸ್ ನಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ತುಂಬ ಸಿಂಪಲ್ ಬಟ್ ವೆರಿ ಟೇಸ್ಟಿ ಆದ ಊಟ ನಾವಿಲ್ಲಿ ಮಾಡಿದ್ವಿ. ಒಂದು ಚಪಾತಿ, 1 or 2 ಚಪಾತೀಸ್, ಒಂದು ಸಿಂಪಲ್ ಆಗಿರೋ ಪಲ್ಯ, ಹಾಗೆ ಅನ್ನ ಮತ್ತು ಸಾಂಬಾರ್, ಇಂಥ ಒಂದು ಬಹಳ ರುಚಿಕರವಾದ ಊಟ ನಾವು ಇವತ್ತು ಇಲ್ಲಿ ಮಾಡಿದ್ವಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಲೀಚಸ್ ತುಂಬಾ ಇದೆ. ಸೊ ಲೀಚಸ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ಕೊಳ್ಳಿ, ನಿಮ್ಮ ಕೈ ಕಾಲು ಕರೆಕ್ಟಾಗಿ ಕವರ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಯು ಬಿ ವೆರಿ ಸೇಫ್ ಫ್ರಮ್ ಲೀಚಸ್. ಇವಾಗ ನಾವು ನಮ್ಮ ನೈಟ್ ವಾಕ್ ಏನಿದೆ ಫಾರೆಸ್ಟ್ ವಾಕ್ ಅಲ್ಲಿಗೆ ನಾವು ಹೊರಟಿದ್ದೀವಿ. ನೋಡೋಣ ಏನೇನು ಥರದ ಎನಿಮಲ್ಸ್ ಏನಾದರೂ ಸಿಗುತ್ತಾ ಆರ್ ಎಲ್ಸ್ ಅಥವಾ ಯಾವ ಟೈಪ್ ಸ್ನೇಕ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ನೈಟ್ ವಾಕ್ ಅರೌಂಡ್ 9 PM. 1 to 1.5 hours ನೈಟ್ ವಾಕ್ ಇದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನೇನು ಸಿಗುತ್ತೆ ಅಂತ. ತುಂಬ ಕೇರ್ಫುಲ್ಲಾಗಿ ಒಬ್ಸರ್ವ್ ಮಾಡಿ ಪೇಷನ್ಸಲ್ಲಿ ನೀವು ಹುಡುಕಿದ್ರೆ ನಿಮಗೆ ಈ ಥರದ ಹಲವಾರು ಹಾವುಗಳು ಇಲ್ಲಿ ನೋಡೋಕ್ಕೆ ಸಿಗ್ತವೆ. ಇಂಥ ಒಂದು ಘನಘೋರವಾದ ಕತ್ತಲಲ್ಲಿ ಈ ದಟ್ಟ ಕಾಡಿನ ನಡುವೆ ನಾವು ಈ ಪ್ರಕೃತಿಯ ಏನು ನೈಜವಾದ ಸೌಂದರ್ಯ ಇದೆ ಅದೇ ಥರ ಕಿವಿಗೆ ಇಂಪನ್ನು ಕೊಡುವಂತಹ ಬಹಳ ಮಧುರವಾದಂತಹ ಹಲವಾರು ತರಹದ ಎಲ್ಲ ಒಂದು ಏನು ಶಬ್ದಗಳಿವೆ ಅದು ಕೇಳಿಸ್ತಾ ಇದ್ದೀವಿ. ಇನ್ನೂ 1 hour ವಾಕ್ ಇದೆ, ಏನೇನೆಲ್ಲ ಸಿಗುತ್ತೆ ಅಂತ ಇವಾಗ ನಾವು ಕಾದ್ಕೊಂಡಿದ್ದೀವಿ. ನೀವು ನಮ್ಮ ಜೊತೆ ಬನ್ನಿ. ಹಾಗೆ ಡನ್.
Which is this? ಯಾವ ಸ್ನೇಕ್ ಇದು? ಮಲ್ಬಾರ್ ಪಿಟ್ ವೈಪರ್. ಸೊ ಎಟ್ ಲಾಸ್ಟ್ ನಾವು ಇವತ್ತಿನ ಏನು ವೈಲ್ಡ್ ಲೈಫ್ ಏನು ವಾಕ್ ಇದೆ ಅದು ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಕಾಟೇಜ್ ಹತ್ರ ಹೊರಟಿದ್ದೀವಿ. ದ ಟೈಮ್ ಈಸ್ ಅರೌಂಡ್ 10:30 ಆಗ್ತಿದೆ ಇವಾಗ. ಸೊ ಸುಮಾರೆಲ್ಲ ಏನು ಫ್ರಾಗ್ಸ್ ಇದೆ, ಲಿಜಾರ್ಡ್ಸ್ ಇದೆ, ಅವ್ರ ಮಲ್ಬಾರ್ ಪಿಟ್ ವೈಪರ್ ಅಂತ ಏನು ನಿಮಗೆ ಇಲ್ಲಿ ವೆಸ್ಟರ್ನ್ ಘಾಟ್ ಸೈಡ್ ಸಿಗುತ್ತೆ, ವೆಸ್ಟರ್ನ್ ಘಾಟ್ ಸೈಡ್ ಅಷ್ಟೇ ಸಿಗುತ್ತೆ. ಏನೊಂದು ಹಾವಿದೆ ಅದನ್ನು ಇವತ್ತು ನಾವು ನೋಡಿದ್ವಿ. ಇನ್ನು ನಾಳೆ ಬೆಳಗ್ಗೆ ಏನೇನೆಲ್ಲ ಕುತೂಹಲಕಾರಿ ಪ್ರಾಣಿಗಳು ಪಕ್ಷಿಗಳು ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ನಾನು ಕಾಯ್ತಾನೆ ಇದ್ದೀನಿ. ನಾವಿವಾಗ ನಮ್ಮ ಫೈನಲ್ ಡೆಸ್ಟಿನೇಷನ್ ಏನಿದೆ ಟೆಂಟು, ನಾವು ಇಲ್ಲಿ ಟೆಂಟ್ ಸ್ಟೇ ತಗೊಂಡಿದ್ವಿ. ಟೆಂಟಿಗೆ ಬಂದು ಇವತ್ತಿನ ಡೇ ಇಲ್ಲಿ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೇ ಮಾಡಿಬಿಟ್ಟು ನಾಳಿನ ಬೆಳಿಗ್ಗೆ ವಾಪಸ್ ನಾವು ಏನು ವಾಕ್ ಇದೆಯೋ ಅವರ ಏನು ಟ್ರೆಕ್ಕಿಂಗ್ ಇದೆಯೋ ಅದು ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಮಂಗಳೂರಿಗೆ ಹೊರಡ್ತೀವಿ. ಗುಡ್ ಮಾರ್ನಿಂಗ್. ಬೆಳಗಿನ ಜಾವ ಎದ್ದ ತಕ್ಷಣ ನಿಮ್ಮ ಕಣ್ಮುಂದೆ ಇಷ್ಟು ಚೆನ್ನಾಗಿರೋ ಒಂದು ಪ್ರಕೃತಿ ನೋಡಿಬಿಟ್ಟು ಭಾಳ ಸಂತೋಷ ಆಗುತ್ತೆ. ಎಲ್ಲಿ ನೋಡಿದರೂ ಹಸಿರು 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 ಮತ್ತು ಹಕ್ಕಿಗಳ ಭಾಳ ಸುಂದರವಾದಂತಹ ಮಧುರವಾದಂತಹ ಕಲರವನ್ನು ಕೇಳಿ ಭಾಳ ಸಂತೋಷ ಆಗುತ್ತೆ. ಇಲ್ಲಿ ನೀವು ಇವಾಗ ನೋಡ್ತಿದ್ದೀರಾ, ಇದು ಏನು ಡಾರ್ಮೆಟ್ರಿ ಸಿಸ್ಟಮ್ ಅಂದಿದ್ದೆ. ದಿಸ್ ಇಸ್ ಡಾರ್ಮೆಟ್ರಿ ಸಿಸ್ಟಮ್. ಪರ್ ಬೆಡ್ 1450 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಿದ್ದೀರಾ, ದಿಸ್ ಆರ್ ಸಿಂಗಲ್ ಪ್ರೀಮಿಯಮ್ ಕಾಟೇಜಸ್. ದಿ ಚಾರ್ಜ್ ಅರೌಂಡ್ 5000 ರುಪೀಸ್ ಇದಕ್ಕೆ. ಕಾಟೇಜಸ್ ಇಲ್ಲಿ ಎರಡಿವೆ ಆ್ಯಂಡ್ ಯು ಹ್ಯಾವ್ ಒನ್ ಡಾರ್ಮೆಟ್ರಿ ಹಿಯರ್. ಮತ್ತೇನು ಟೆಂಟ್ ಅಂತ ಅಂದಿದ್ವಿ ನಾವು ಯಾವುದ್ರಲ್ಲಿ ನಿನ್ನೆ ಸ್ಟೇ ಮಾಡಿದ್ವಿ, ದೋಸ್ ಟೆಂಟ್ಸ್ ಆರ್ ಓವರ್ ದೇರ್. ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ಟೆಂಟ್ಸು. ಸೊ ಸ್ಟೇ ಕಂಫರ್ಟೇಬಲ್ ಆಗಿದೆ. ಇಟ್ಸ್ ವೆರಿ ಕೋಲ್ಡ್ ಮತ್ತು ನೇಚರಲ್ಲಿ ಫಾರೆಸ್ಟನ್ನು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ. ಟೆಂಟಲ್ಲಿ ಸ್ಟೇ ಮಾಡಿದವ್ರಿಗೆ ಟೆಂಟಿಂದಾನೇ ಜಸ್ಟ್ ಒಂದು 2 minutes ವಾಕ್ ಮಾಡ್ಕೊಂಡು ಬಂದರೆ ಕಾಮನ್ ಟಾಯ್ಲೆಟ್ ಫೆಸಿಲಿಟಿ ಇದೆ. ಇಲ್ಲಿ ನಿಮಗೆ 24 hours ವಾಟರು ಮತ್ತು ಬೆಳಗ್ಗೆ ಹಾಟ್ ವಾಟರು ಎಲ್ಲ ಫೆಸಿಲಿಟಿ ಸಿಗುತ್ತೆ. ಇಷ್ಟೇ ನೋಡ್ಕೊಳ್ಬೇಕಂದ್ರೆ ಬರಬೇಕಾದ್ರೆ ಈ ಜಾಗದಲ್ಲಿ ಲೀಚಸ್ ತುಂಬಾ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಬನ್ನಿ. ಇವಾಗ ಬೆಳಗಿನ ಜಾವ 8 ಗಂಟೆ ಆಗ್ತಿದೆ. ನಿನ್ನೆ ನಾವು ಅರೌಂಡ್ 6:30 PM ಇಲ್ಲಿ ಚೆಕ್ಇನ್ ಮಾಡಿದ್ವಿ. ಸೊ ಆಫ್ಟರ್ ಡಿನ್ನರ್ ಏನು ಫಾರೆಸ್ಟ್ ನೈಟ್ ವಾಕ್ ಇತ್ತು ಅದೆಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾವಿಲ್ಲಿಂದ ಹೊರಡ್ತೀವಿ. ಸೊ ವಿ ಎಂಜಾಯ್ಡ್ ಅ ಲಾಟ್. ನೀವು ಬಂದಾಗ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅನ್ಸ್ಕೊಡ್ತೀನಿ. ಆ್ಯಂಡ್ ಇಫ್ ಯು ಲೈಕ್ ಮೈ ವಿಡಿಯೋ ಕೈಂಡ್ಲಿ ಹಿಟ್ ಲೈಕ್ ಆ್ಯಂಡ್ ಪ್ಲೀಸ್ ಡೋಂಟ್ ಫೋಗೆಟ್ ಟು ಸಬ್ಸ್ಕ್ರೈಬ್. ಬಾಯ್ ಬಾಯ್.